ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ ಆದರೆ ಆ ದೇವರ ಕೆಲಸ ಮಾಡಲು ಯಾಕೋ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಕೆಲಸಕ್ಕೆ ಬಾರದೆ ಸಂಬಳ ಎಣಿಸಿ ಮೋಜು ಮಸ್ತಿ ಮಾಡಲು ಶುರುವಾಗಿದ್ದಾರೆ ಇದನ್ನ ಹೇಳೋಕ್ಕಾಗಲಿ ಕೇಳೋಕ್ಕಾಗಲಿ ಯಾರೂ ಇಲ್ಲ ಇದೇನಪ್ಪ ಅಂತೀರಾ ಇದು ಮಂಡ್ಯದ ಪಶು ವೈದ್ಯಕೀಯ ಆಸ್ಪತ್ರೆ ಆಡಳಿತ ವಿಭಾಗದ ಮುಖ್ಯ ಪಶು ವೈದ್ಯಾಧಿಕಾರಿಯ ಕರ್ಮಕಾಂಡ ಸರ್ಕಾರದ ನಿಯಮವನ್ನೇ ಮುಚ್ಚಿಟ್ಟು ರೈತಾಪಿ ಜನರ ಜೊತೆಗೆ ಮೂಕಪ್ರಾಣಿಗಳಿಗೂ ವಂಚನೆ ಮಾಡುತ್ತಿರುವ ಪ್ರಸಂಗ ತಾಲೂಕು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ ಸರ್ಕಾರ ರಜಾ ದಿನಗಳಲ್ಲೂ ರೈತರಿಗೆ ಸೇವೆ ಸಿಗಬೇಕೆಂದು ಹೇಳಿದೆ ಆದರೆ ಸರ್ಕಾರದ ಯಾವುದೇ ಆದೇಶ ಇಲ್ಲದಿದ್ರೂ ಸಾರ್ವತ್ರಿಕ ರಜಾ ದಿನಗಳಲ್ಲಿ ಆಸ್ಪತ್ರೆಗೆ ಬೀಗ ಜಡಿಯಲಾಗ್ತಿದೆ ಇಲ್ಲಿನ ಮುಖ್ಯ ವೈದ್ಯರಾದ ಡಾಕ್ಟರ್ ಸಿದ್ದರಾಮು ತಾವೇ ಸರ್ಕಾರ ಎಂಬಂತೆ ಆಸ್ಪತ್ರೆ ಮುಂಭಾಗ ತಾವು ಬರುವ ವೇಳಾಪಟ್ಟಿಯನ್ನು ಪ್ರಕಟಿಸಿ ಸರ್ಕಾರದ ಆದೇಶವನ್ನೇ ಉಲ್ಲಂಘಿಸಿದ್ದಾರೆ ಮಂಡ್ಯ ನಗರದಲ್ಲಿ ಪಶು ಇಲಾಖೆ ಆಸ್ಪತ್ರೆ ಇದೆ ಆಸ್ಪತ್ರೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ರಜಾ ದಿನಗಳಲ್ಲಿ ರಜಾ ಇರುವಂಗೇ ಇಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಏನು ಮಂಡ್ಯ ನಗರದ ವಿಮ್ಸೋ ಇನ್ನೊಂದು ಆಸ್ಪತ್ರೆಯಲ್ಲಿ ರಜಾ ಇರೋದಿಲ್ಲ ಅಲ್ಲಿ ಎಲ್ಲ ಓಪಿಡಿ ಮಾಡ್ಕೊಂಡು ಜನಗಳಿಗೆ ಔಷಧಿ ಇನ್ನೊಂದು ಕೊಡ್ತಾ ಇರ್ತಾರೆ ಆದರೆ ಪ್ರಾಣಿಗಳಿಗೆ ಇಟ್ಟಿರುವಂಥ ಆಸ್ಪತ್ರೆಯಲ್ಲಿ ಭಾನುವಾರ ರಜಾ ಅಂದರೆ ರಜಾನೇ ಮಾಡುವಂಗಿಲ್ಲ ರಜಾ ಮಾಡ್ತಾರೆ ಗೌರ್ಮೆಂಟ್ ರಜಾ ಇದ್ದರೆ ಗೌರ್ಮೆಂಟ್ ರಜಾ ಅಂತ ಹೇಳ್ಬಿಟ್ಟು ಬಾಗ್ಲಾಕ ಹೋಗ್ತಾರೆ ಆದರೆ ಜಾನುವಾರುಗಳಿಗೆ ಏನು ಕಷ್ಟ ಬರೋದೇ ಇಲ್ವಾ ಅವಕ್ಕೆ ಪ್ರಾಣಿಗಳಿಗೆ ಸಂಕಟ ಅನ್ನೋ ಗೊತ್ತಾಗೋದಿಲ್ವಾ ಅಂತ ಅದರಲ್ಲಿ ಸಿದ್ದರಾಮು ಅಂತ ಒಬ್ಬ ಹೆಡ್ ಡಾಕ್ಟ್ರ್ ಅವರೇ ಆ ಡಾಕ್ಟ್ರು ಅಲ್ಲಿ ರೈತರನ್ನ ಹೋದರೆ ಒಂಥರ ಅಸಡ್ಡಿಯಾಗಿ ನೋಡ್ತಾರೆ ಏನು ನಿಂದ್ಯಾವೂರೋ ನಿಂದ ಅಲ್ಲಿತ್ತು ಇಲ್ಲಿತ್ತು ಅಂತ ಒಂಥರ ಅಸಡ್ಡಿಯಾಗಿ ಮಾತಾಡ್ತಾರೆ ಅವ್ರು ಏನು ಅಸಡ್ಡಿಯಾಗಿ ಮಾತಾಡುವಂಥ ಇಲಾಖೆ ಅವ್ರನ್ನ ನೇಮಿಸಿಲ್ಲ ರೈತರಿಗೆ ತಕ ಬಂದಂಥ ಪ್ರಾಣಿಗಳಿಗೆ ಔಷಧಿ ಕೊಡುವಂಥ ಕೆಲಸನ ಅವ್ರು ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ರಜಾ ದಿನಗಳಲ್ಲಿ ರಜಾ ಇದ್ದರೂ ಕೆಲಸ ಮಾಡುವಂಥ ಸರ್ಕಾರ ನೇಮಿಸದೆ ಆದರೆ ಇವರು ರಜಾ ಹಾಕ್ಬಿಟ್ಟೆ ಹೋಗ್ತಾ ಇರ್ತಾರೆ ಆದ್ದರಿಂದ ಇಲಾಖೆ ಏನು ಪಶುಸಂಗೋಪನಾ ಇಲಾಖೆ ಎಚ್ಚೆತ್ತು ಮಂಡ್ಯ ನಗರದ ಆಸ್ಪತ್ರೆ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಗಮನ ಹರಿಸಿದ್ರೆ ಇವರ ಅವ್ಯವಹಾರಗಳೆಲ್ಲ ಗೊತ್ತಾಯ್ತಾ ಇರ್ತವೆ ಇಲ್ಲಿ ವಿಸ್ತರಣೆ ಮೊಬೈಲ್ ಸೇವೆ ಆಡಳಿತ ಸೇವೆ ಇದೆ ಆದರೆ ರಜಾ ಬಂತಂದರೆ ಈ ಸೇವೆಯೆಲ್ಲ ಬಂದ್ ಸರ್ಕಾರ ಪ್ರತಿದಿನ ರೈತರಿಗೆ ಸೇವೆ ಸಿಗಬೇಕು ಅಂತೇಳಿದೆ ಆದರೆ ಸರ್ಕಾರದ ಆದೇಶವನ್ನೇ ಡಾಕ್ಟರ್ ಸಿದ್ದರಾಮು ಗಾಳಿಗೆ ತೂರಿದ್ದಾರೆ ಇವರು ಬರುವ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಆದರೆ ಅರ್ಜಿ ಸಲ್ಲಿಸಲು ಹಾಗೂ ಮಾಹಿತಿ ಪಡೆಯಲು ರೈತರು ಬಂದರೆ ಅಧಿಕಾರಿಗಳೇ ಇರೋದಿಲ್ಲ ಇದರಿಂದಾಗಿ ರೈತರಿಗೆ ಇಲ್ಲಿ ಯಾವುದೇ ಪ್ರಯೋಜನವಾಗ್ತಿಲ್ಲ ಅನ್ನೋದು ಆರೋಪ ಈ ಆಸ್ಪತ್ರೆ ಆವರಣ ನೋಡಿದರೆ ಅದು ಯಾವತ್ತು ಆಸ್ಪತ್ರೆ ತೆಗೆದಿದ್ರೋ ಅನ್ನೋ ಅನುಮಾನ ಕಾಡುತ್ತೆ ಅಲ್ಲದೆ ಇಲ್ಲಿರುವ ಮೊಬೈಲ್ ವಾಹನ ನಿಂತು ಅದೆಷ್ಟು ದಿನವಾಗಿದೆಯೋ ಪಾಲಿಕ್ಲಿನಿಕ್ ಹೊರತುಪಡಿಸಿ ಇನ್ನೆಲ್ಲ ಕಟ್ಟಡಗಳು ದೆವ್ವದ ಮನೆಯಂತಿರುವುದನ್ನು ನೋಡಿದರೆ ಇಲ್ಲಿ ಯಾವ ರೀತಿ ಕೆಲಸ ಕಾರ್ಯ ನಡೆಯುತ್ತಿದೆ ಎನ್ನುವುದಕ್ಕೆ ಸಾಕ್ಷಿ ಇಲ್ಲೇನಾದರೂ ಪಾಲಿಕ್ಲಿನಿಕ್ ಇಲ್ಲ ಅಂದಿದ್ರೆ ರೈತರ ಪರಿಸ್ಥಿತಿ ಅಯೋಮಯವಾಗ್ತಿತ್ತು ರೈತರು ಕರೆತಂದ ರಾಸುಗಳಿಗೆ ಉತ್ತಮ ಚಿಕಿತ್ಸೆ ನೀಡಲಾಗ್ತಿದೆ ಅಕ್ಕಪಕ್ಕದ ಮೈಸೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಸಾರ್ವತ್ರಿಕ ರಜಾದಿನಗಳಲ್ಲೂ ಆಸ್ಪತ್ರೆಗಳು ತೆರೆದಿದ್ದು ರೈತರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಮಂಡ್ಯದಲ್ಲೂ ಹಿಂದೆಲ್ಲ ಆಸ್ಪತ್ರೆ ತೆರೆದು ಸೇವೆ ಸಲ್ಲಿಸಲಾಗ್ತಿತ್ತು ಆದರೆ ಡಾಕ್ಟರ್ ಸಿದ್ದರಾಮು ಬಂದ ಮೇಲೆ ಏಕೆ ಸೇವೆ ಸಿಗುತ್ತಿಲ್ಲ ಎಂಬುದು ಯಕ್ಷಪ್ರಶ್ನೆಯಾಗಿದೆ ಡಾಕ್ಟರ್ ಸಿದ್ದರಾಮು ಅವರ ದರ್ಬಾರ್ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳಿಗೆ ಮಾಹಿತಿ ಇದ್ದರೂ ಮೌನವಾಗಿರುವುದರ ಮರ್ಮವೇನು ಅಂತೆಯೇ ಇಲಾಖೆಯ ಉಪನಿರ್ದೇಶಕರು ಗಮನ ಹರಿಸದಿರುವುದೇಕೆ ಎಂಬ ಪ್ರಶ್ನೆಗೆ ಉತ್ತರ ನೀಡಬೇಕಿದೆ ಡಾಕ್ಟರ್ ಸಿದ್ದರಾಮು ಬಕ್ಷೀಸ್ ಕೊಡ್ತಿದ್ದಾರೆ ಅಂತ ಮಾತುಗಳು ಕೇಳಿಬರ್ತಿವೆ ತಮಗೇನೂ ಮಾಮೂಲು ಸಿಗುತ್ತಿಲ್ಲ ಅನ್ನೋದಾದರೆ ಮೇಲಿನ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಲಿ ಎಂಬುದು ಪರ್ವಾ ಟಿವಿಯ ಆಗ್ರಹ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ